ಶಿವಮೊಗ್ಗದ ಸಿಂಹಧಾಮ ತಲೆತ ಸುಮಾರು 12 ವರ್ಷದ ಹೆಣ್ಣು ಸಿಂಹ ಸಾವನ್ನಪ್ಪಿದೆ. ಕಳೆದೊಂದು ವಾರದಿಂದ ಅಸ್ವಸ್ಥಗೊಂಡಿದ್ದ ಮಾನ್ಯ ನಿನ್ನೆ ಸಾವನ್ನಪ್ಪಿದೆ. ಶಿವಮೊಗ್ಗ ತಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮದಲ್ಲಿಂದು 10 ವಯಸ್ಕ ಸಂಹಿಣೆ ಮಾನ್ಯ ಸಾವು ಕಂಡಿದ್ದಾಳೆ. ಗಂಡು ಸಿಂಹ ಯಶವಂತನ ಜೊತೆ ಪರಸ್ಪರ ಹೊಂದಾಣಿಕೆಗೆ ಬಿಟ್ಟಿದ್ದಾಗ ನಡೆದ ಸಂಘರ್ಷದಿಂದ ಲೈನ್ ಸಫಾರಿಯಲ್ಲಿದ್ದ ಮಾನ್ಯ ಎಂಬ ಸಿಂಹಿಣಿ ಅಸುನೀಗಿದ್ದಾಳೆ. ಇದರಿಂದ ಶಿವಮೊಗ್ಗದ ಸಫಾರಿಯಲ್ಲಿ ಸಿಂಹಗಳ ಸಂಖ್ಯೆ ಇದೀಗ ಐದಕ್ಕೆ ಕುಸಿದಿದೆ. 2011ರಲ್ಲಿ ಮೈಸೂರು ಜೂನಿಂದ ಬಂದ ಆರ್ಯ ಮಾಲಿನಿ ಹಾಗೂ ಮಾನ್ಯರಲ್ಲಿ ಆರ್ಯ ಸಿಂಹವೊಂದನ್ನು ಹೊರತುಪಡಿಸಿ ಎರಡು ಸಿಂಹಿಣಿಗಳು ಹಸುನೀಗಿವೆ. ಮೂರು ಗಂಡು ಮೂರು ಹೆಣ್ಣು ಇದ್ದ ಸಫಾರಿಯಲ್ಲಿ ಮಾನ್ಯ ಹಸುನೀಗಿದ ಹಿನ್ನೆಲೆಯಲ್ಲಿ ಸಿಂಹಗಳ ಸಂಖ್ಯೆ ಐದಕ್ಕೆ ಕುಸಿದಿದೆ. ಒಂದು ವಾರದ ಹಿಂದೆ ಯಶವಂತ್ ಮತ್ತು ಮಾನ್ಯ ಜಗಳಾಡಿವೆ. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಲೈನ್ ಸಫಾರಿ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ಮುಕುಲ್ ಚಂದ್ ಈ ರೀತಿಯ ಜಗಳಗಳು ಸರ್ವೇ ಸಾಮಾನ್ಯ, ಆದರೆ ಹೀಗಾದಾಗ ಬೇರೆ ಬೇರೆ ಇಡಲಾಗ್ತದೆ. ಹೀಗೆ ಪ್ರತ್ಯೇಕಿಸಿ ಇಡಲಾಗಿದ್ರೂ ಸಹ ಮಾನ್ಯಗೆ ತೀವ್ರತರವಾದ ಗಾಯ ಆಗಿದ್ರಿಂದ ಗುಣಮುಖ ಆಗದೇ ಇರುವ ಕಾರಣ ಮಾನ್ಯ ಅಸುನೀಗಿದ್ದಾಳೆ ಎಂದು ಮುಕುಲ್ ಚಂದ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸಫಾರಿಯಲ್ಲಿ ನಿನ್ನೆ ಸರ್ಕಾರಿ ನಿಯಮಾವಳಿಗಳಿಗೆ ಅನುಗುಣವಾಗಿ ಅಂತ್ಯಕ್ರಿಯೆಯನ್ನ ನಡೆಸಲಾಗಿದೆ ಎಂದು ತಿಳಿಸಿರುವ ಅವರು, ಸಿಂಹಗಳನ್ನ ಗ್ರೂಪ್ ಮಾಡುವುದಕ್ಕೆ ಹಾಗೂ ಅವುಗಳನ್ನ ಒಂದು ಮಾಡಲು ಬಿಡಲಾಗ್ತದೆ. ಇಂತಹ ಸಂದರ್ಭದಲ್ಲಿ ನಡೆದ ಘಟನೆ ಇದಾಗಿದ್ದು ಚಿಕಿತ್ಸೆ ಫಲಕಾರಿ ಆಗದೆ ಮಾನ್ಯ ಅಸುನೀಗಿದ್ದಾಳೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ.